ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಆಲ್ಮೋಸ್ಟ್ ನ್ಯೂಜಿಲೆಂಡ್ ತಂಡ ಗೆಲ್ಲುವ ಒಂದು ಮೂಮೆಂಟ್ಗೆ ಬಂದಿತ್ತು ಬಟ್ ಫೈನಲಿ ಭಾರತ ತಂಡ 2019 ಸೀರನ್ನ ತೀರಿಸಿಕೊಂಡಿದೆ ಮ್ಯಾಚ್ ಹೋದ ನಂತರ ಕೇನ್ ವಿಲಿಯಮ್ಸನ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಭಾರತದ ಬಗ್ಗೆ ಏನೆಲ್ಲ ಹೇಳಿದ್ರು ಫುಲ್ ಮಾಹಿತಿ ತಿಳಿಯೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇವ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿ ವಿಡಿಯೋಗೆ ಹಾಗೆ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ಭಾರತ ತಂಡ ಒಳ್ಳೆ ಟಾರ್ಗೆಟ್ ಅನ್ನ ಸೆಟ್ ಮಾಡಿತ್ತು ನಮ್ಮ ಬೌಲರ್ಸ್ಗಳು ಬೇಗನೆ ವಿಕೆಟ್ ಅನ್ನ ತೆಗೆಯಕಾಗಲಿಲ್ಲ ಹೀಗಾಗಿ ಸ್ವಿಂಗ್ ಕಂಡೀಷನ್ ಮತ್ತೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇರೋದ್ರಿಂದ ಭಾರತ ತಂಡ ಇಷ್ಟೊಂದು ಮೊತ್ತವನ್ನು ಕಲೆ ಹಾಕಿತ್ತು ಬಟ್ ಇದನ್ನ ಈಜಿಯಾಗಿ ಚೇಂಜ್ ಮಾಡಬಹುದಾಗಿತ್ತು ಬಟ್ ನಮ್ಮ ಟಾಪ್ ಆರ್ಡರ್ ಬೇಗನೆ ಕುಸಿತ ಕಂಡಾಗ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡಬೇಕಾಯಿತು ಮಿಚೆಲ್ ಅವರು ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಬಟ್ ಅವ್ರಿಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಡೆಪ್ತ್ ಅಲ್ಲಿ ಒಂದು ಪಾರ್ಟ್ನರ್ಶಿಪ್ ಅಥವಾ ಒಂದು ಸ್ಟ್ರೈಕ್ ರೊಟೇಟ್ ಮಾಡಕ್ಕೆ ಯಾರು ಸ್ಕ್ರೀಚ್ ಕಚ್ಚಿ ನಿಲ್ಲಕ್ಕಾಗಲಿಲ್ಲ ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಮಿಚೆಲ್ ಅವರು ಪಂದ್ಯವನ್ನ ಗೆಲ್ಲಿಸ್ತಾ ಇದ್ರು ಗ್ಲೆನ್ ಫಿಲಿಪ್ಸ್ ಅವರು ಕೂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಚೆನ್ನಾಗಿ ಆಡಿದ್ರು ಆದ್ರೆ ಲತಂ ಮತ್ತೆ ಜರ್ಮನ್ ಅವರಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಬಂದಿದ್ರೆ ಖಂಡಿತವಾಗ್ಲೂ ನಾವು ಈ ಒಂದು ಸೆಮಿಸ್ ಅನ್ನ ಗೆದ್ದು ಫೈನಲ್ ಗೆ ಎಂಟ್ರಿ ಕೊಡ್ತಾ ಇದ್ವಿ ವಿರಾಟ್ ಕೊಹ್ಲಿ ಅವರು 50ನೇ ಶತಕವನ್ನ ಕಂಪ್ಲೀಟ್ ಮಾಡ್ತಾರೆ ಕಿಂಗ್ ಸಚಿನ್ ತೆಂಡೂಲ್ಕರ್ ಅವರು ಒಂದು ದಾಖಲೆಯನ್ನು ಕೂಡ ಬ್ರೇಕ್ ಮಾಡಿದರೆ ಒಂದು ಒಳ್ಳೆ ಇಂಟೆಲಿಜೆಂಟ್ ಪ್ಲೇಯರ್ ಮತ್ತೆ ಒಳ್ಳೆ ಕ್ಲಾಸಿಕ್ ಮತ್ತೆ ಫಿಟ್ ಅಂಡ್ ಫೈನ್ ಆಗಿರುವ ಆಟಗಾರ ತುಂಬಾ ಖುಷಿ ಆಗ್ತಾ ಇದೆ ಒಂದು ಯಾವ ರೀತಿ ಅವರ ಒಂದು ಬೆಳೆದ ಬಂದ ಹಾದಿ ಮತ್ತೆ ಕ್ರಿಕೆಟ್ ಇತಿಹಾಸವನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನ್ಯೂಜಿಲೆಂಡ್ ಅವರದ ಒಂದು ದಾಖಲೆ ಮಾಡಿದ್ರಲ್ಲ ಅದು ಕೂಡ ಸೆಲ್ಫ್ ನನಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಕೇನ್ ವಿಲಿಯಮ್ಸನ್ ಅವರು ಪಂದ್ಯ ಮುಗಿದ ನಂತರ ಮಾತಾಡ್ತಾರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರಿಗೂ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ